KWDP ಸೆಕೆಂಡ್ ಸುಜಲ ಅನ್ನುವಂಥ ಯೋಜನೆ ವರ್ಲ್ಡ್ ಬ್ಯಾಂಕ್ ಸಹಯೋಗದೊಂದಿಗೆ ನಮ್ಮ CJAR ಡಿಸ್ಟಿಕ್ ಆಗಿರ್ತಕ್ಕಂಥ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿಗೆ ಅಮೃತಾಪುರ ಹೋಬಳಿಗೆ 2015-16 ಸಾಲಿಗೆ ಆಗಮಿಸ್ತು. ತೋಟಗಾರಿಕೆ ಇಲಾಖೆಯಿಂದ 15-16 ಸಾಲಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಸುಜಲ ಯೋಜನೆಯಲ್ಲಿ 2 ಸಬ್ ವಾಟರ್ ಶೆಡ್ಸ್ ಬರುತ್ತೆ, ಹಾಗೆಯೇ 15 ಮೈಕ್ರೋ ವಾಟರ್ ಶೆಡ್ಸ್ ಬರುತ್ತೆ. ಇದರಲ್ಲಿ ಒಂದು ಮೈಕ್ರೋ ಶೆಡ್ಸಲ್ಲಿ ಒಂದು 2-3 ವಿಲೇಜಸ್ಸು ಸೇರ್ಪಡೆ ಆಗುತ್ತೆ. ಇಂಥದ್ದು 15 ವಿಲೇಜಸ್ಸು ಈ ಯೋಜನೆಯಡಿಯಲ್ಲಿ ಬರ್ತದೆ. ಈ ಎಲ್ಲ ವಿಲೇಜಸ್ಗಳು ಕೂಡ ಸೆಮಿ ಡ್ರೈ ಝೋನ್ಗೆ ಸೇರ್ಪಡೆ ಆಗುವಂಥದ್ದು. ಆವರೇಜ್ ರೈನ್ಫಾಲ್ 400-450 ಮಿಲಿಮೀಟರ್ಸ್ ಇದೆ. 2015-16 ಸಾಲಿಗೆ ಸಂರಕ್ಷಿತ ಬೇಸಾಯ ಯೋಜನೆಯಡಿಯಲ್ಲಿ 2 ಪಾಲಿಯೋಸು ಮತ್ತು 7 ಶೇಡ್ ಪೆಂಡಾಲ್ಗಳನ್ನು ರೈತ ಫಲಾನುಭವಿಗಳಿಗೆ ಕಟ್ಕೊಟ್ವಿ. ಪಾಲಿಯೋಸು ಮತ್ತು ಶೇಡ್ ಪೆಂಡಾಲ್ಗಳಲ್ಲಿ 15-16 ಸಾಲಿನಿಂದ ಇದುವರೆಗೂ ಕೂಡ ಕ್ಯಾಪ್ಸಿಕಮ್ ಆಗಿರ್ಬೋದು, ಹೂವಿನ ಬೆಳೆಗಳಾಗಿರ್ಬೋದು, ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಆದಾಯವನ್ನು ತಂದುಕೊಳ್ತಾ ಇದ್ದಾರೆ. ಹದಿನೇಳು-ಹದಿನೆಂಟನೇ ಸಾಲಿಗೆ ಮತ್ತು 18-19 ಸಾಲಿಗೆ ಲ್ಯಾಂಡ್ ಇನ್ವೆಂಟ್ರಿ ರಿಸೋರ್ಸ್ ಅಂತ ಇಲ್ಲಿನ ಹವಾಮಾನ ಮತ್ತು ವಾಯುಗುಣಕ್ಕೆ ಅನುಗುಣವಾಗಿ ಮಾವು ಬೆಳೆಯನ್ನು ಸಜೆಸ್ಟ್ ಮಾಡಿಬಿಟ್ಟು ರೈತರುಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಮಾವು ಬೆಳೆಗಳು ಅದ್ರ ಜೊತೆಗೆ ಅದರದ್ದು ಎಲ್ಲ ಕೂಲಿ ವೆಚ್ಚವನ್ನು ಕೊಟ್ಟು ವಿವಿಧ ಪರಿಕರಗಳನ್ನು ಕೂಡ ನಾವು ವಿತರಣೆ ಮಾಡಿದ್ವಿ. ಅದರಲ್ಲಿ ನೀಮ್ ಕೇಕ್ ಆಗಿರ್ಬೋದು, ಗ್ರೀನ್ ಮೆನ್ಯೂ ಸೀಡ್ಸ್ ಆಗಿರ್ಬೋದು, ನೀಮ್ ಆಯಿಲ್ ಆಗಿರ್ಬೋದು, ಔಷಧಿ ಸಿಂಪಡಣಾ ಯಂತ್ರಗಳನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ನಮ್ಮ ಜಮೀನಿನಲ್ಲಿ ನಾವು ರಾಗಿ ಬೆಳೆ ಮತ್ತೆ ಮೆಕ್ಕೆಜೋಳ ಆಲೂಗಡ್ಡೆ ಬೆಳೀತಾ ಇದ್ದವು. ನಮಗೆ ಅದರಲ್ಲಿ ಆದಷ್ಟು ಆದಾಯ ಕಡಿಮೆ ಇತ್ತು. ತೋಟಗಾರಿಕೆ ಆಫೀಸರು ಮತ್ತೆ ಸುಜಲಾದವರು ಬಂದು ನಮಗೆ ಜಮೀನಲ್ಲಿ ಮ್ಯಾಂಗೋ ಗಿಡ ಹಾಕ್ರಿ ಅಂತೇಳಿ ಹೇಳಿದರು. ಗುಂಡಿ ಎಲ್ಲ ತಕ್ಕಕ್ಕೆ ದುಡ್ಡು ಎಲ್ಲ ಕೊಟ್ಟರು. ಡ್ರಿಪ್ ಇರಿಗೇಷನ್ನು, ಗಿಡ ಗೊಬ್ಬರ, ಔಷಧಿ ಎಲ್ಲ ಕೊಟ್ಟರು. ಅದನ್ನು ಹಾಕಿ ಇಲ್ಲಿಗೆ 3 ವರ್ಷ ಆಯಿತು. 18-19 ಸಾಲಿಗೆ ಸುಮಾರು 600 ಜನ ರೈತರುಗಳನ್ನು ಸೇರಿಸ್ಕೊಂಡು FEOನ ಸ್ಟಾರ್ಟ್ ಮಾಡಿದ್ವಿ. ಈ FEO ಇವಾಗ ರಿಜಿಸ್ಟರ್ ಆಗಿಬಿಟ್ಟು ವೀರಾಂಜನೇಯ ತೋಟಗಾರಿಕಾ ಬೆಳೆಗಳ ಉತ್ಪಾದಕರ ಸಂಘದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಕೂಡ ಸೆಲೆಕ್ಟ್ ಆಗಿದ್ದಾರೆ. CEOನ ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, CEO ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರ ಸಹಕಾರದೊಂದಿಗೆ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಉತ್ಸುಕರಾಗಿದ್ದಾರೆ. ಸುಜಲ ಯೋಜನೆಯಡಿ ತೋಟಗಾರಿಕೆ ಇಲಾಖೆ ವತಿಯಿಂದ ವೀರಾಂಜನೇಯ ರೈತ ಉತ್ಪಾದಕ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಕಂಪ್ನಿ ಉದ್ದೇಶ ಏನಪ್ಪ ಅಂದ್ರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಇರ್ತಕ್ಕಂಥ ಒಂದು ಕಂಪನಿ. ಇದರಲ್ಲಿ ನಾವು ಇನ್ಪುಟ್ ಔಟ್ಪುಟ್ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. 600 ಜನ ಶೇರ್ ಹೋಲ್ಡರ್ಸ್ನ ನಾವು ಈಗ ರೀಚ್ ಮಾಡಿದ್ದೀವಿ, ಜೊತೆಗೆ ಶೇರ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸುಜಲಾ ಕಂಪ್ನಿಯವರು ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಯವರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಸಪೋರ್ಟ್ನಿಂದ ನಾವು ಇನ್ನೂ ತುಂಬ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ನಾವು ಈ ಕೆಲಸ ಎಲ್ಲ ಮಾಡ್ಕೊತಿದ್ವಿ. ಜೊತೆ ನಮ್ಮ BODಗಳು ಕೂಡ ನಮಗೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತಿದ್ದಾರೆ. ಬೆಳೀತಕ್ಕಂಥ ತೆಂಗಿನಕಾಯಿ ಇರ್ಬೋದು, ಬಾಳೆ ಇರ್ಬೋದು, ಜೊತೆಗೆ ಆಲೂಗಡ್ಡೆ, ಈರುಳ್ಳಿ ಇದನ್ನೆಲ್ಲ ಮುಂದೆ ಬರ್ತಕ್ಕಂಥ ಇದರಲ್ಲಿ ನಾವು ಮಾರ್ಕೆಟ್ ಮಾಡಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದೀವಿ. ರೈತರಿಗೆ ರಸಗೊಬ್ಬರ, ಕೀಟನಾಶಕ, ಬಿತ್ತನೆ ಬೀಜಗಳನ್ನೆಲ್ಲ ಕೊಡಬೇಕು ಅನ್ನೋ ಒಂದು ಆಸೆಯಿಂದ ನಾವು ವೀರಾಂಜನೇಯ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. FEO ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತೇಳಿ ಭಾವಿಸ್ತೀವಿ.